ಒಂದೇ ದಿನಾಂಕದಲ್ಲಿ ಜನಿಸಿದ ಸಂಚಾರಿ ವಿಜಯ್ ಪುನೀತ್ ರಾಜ್ಕುಮಾರ್ ಮತ್ತು ಚಿರುಗೆ ದಂತ ದುರ್ವಿಧಿ ಕಂಟಕವಾಯಿತ ಸಂಖ್ಯೆ 17 ಹೌದು ಸ್ನೇಹಿತರೆ ಇದೊಂದು ಮುಖ್ಯದ ಮಾಹಿತಿ ಕನ್ನಡ ಚಿತ್ರರಂಗದಲ್ಲಿ ಪುನೀತ್ ರಾಜ್ಕುಮಾರ್ ಸಂಚಾರಿ ವಿಜಯ್ ಚಿರಂಜೀವಿ ಸರ್ಜಾ ಅವರು ತಮ್ಮ ಪ್ರತಿಭೆಯಿಂದ ಗುರುತಿಸಿಕೊಂಡಿದ್ದವರು ಯಾವ ಪಾತ್ರ ಕೊಟ್ಟರೂ ಕೂಡ ನಿಭಾಯಿಸಬಲ್ಲ ಸಾಮರ್ಥ್ಯ ಇವರು ಹೊಂದಿದ್ದರು ಎಲ್ಲರ ಒಂದು ಮೆಚ್ಚಿನ ನಟನಾಗಿದ್ದ ಪುನೀತ್ ರಾಜ್ಕುಮಾರ್ ಅವರು ಶುಕ್ರವಾರ ಅಕ್ಟೋಬರ್ 29 ರಂದು ಹೃದಯಾಘಾತದಿಂದ ನಿಧನರಾಗಿರುವುದು ಒಂದು ತೀವ್ರ ನೋವಿನ ಸಂಗತಿ ಅವರ ಒಂದು ಅಪಾರ ಅಭಿಮಾನ ಬಳಗ ಈಗ ಕಣ್ಣೀರು ಸುರಿಸುತ್ತಿದೆ ಅಂತಿಮ ದರ್ಶನ ಪಡೆಯಲು ಕೂಡ ಬಂದ ಅಭಿಮಾನಿಗಳು ಕರಳು ಕಿತ್ತು ಬರುವಂತೆ ಅಳುತ್ತಿದ್ದಾರೆ ಚಿಕ್ಕ ಮಕ್ಕಳಿನಿಂದ ಹಿಡಿದು ವೃದ್ಧರವರೆಗೆ ಎಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ಗಾಗಿ ಕಂಬನಿ ಮಿಡಿಯುತ್ತಿದ್ದಾರೆ ಅಪ್ಪು ರೀತಿಯೇ ಚಿರಂಜೀವಿ ಸರ್ಜಾ ಮತ್ತು ಸಂಚಾರಿ ವಿಜಯ್ ಅವರನ್ನು ಕೂಡ ಸ್ಯಾಂಡಲ್ವುಡ್ಡಿಗ ಕಳೆದುಕೊಂಡಿದ್ದು ಈ ಒಂದು ಮೂವರ ಜನ್ಮ ದಿನಾಂಕ ಒಂದೇ ಸಾಮ್ಯತೆ ಇದೆ ಹೌದು ಸ್ನೇಹಿತರೆ ಪುನೀತ್ ರಾಜ್ಕುಮಾರ್ ಅವರು ಜನಿಸಿದ್ದು ಮಾರ್ಚ್ 17 ರಂದು ಇನ್ನು ಇದೇ ರೀತಿಯಾಗಿ ಹೃದಯಾಘಾತದಲ್ಲಿ ನಿಧನರಾದ ಚಿರಂಜೀವಿ ಸರ್ಜಾ ಅವರು ಜನಿಸಿದ್ದು ಅಕ್ಟೋಬರ್ 17 ರಂದು ಮತ್ತು ಇತ್ತೀಚೆಗೆ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಸಂಚಾರಿ ವಿಜಯ್ ಅವರ ಒಂದು ಜನ್ಮ ದಿನಾಂಕ ಜುಲೈ 17 ಇವರೆಲ್ಲರ ಒಂದು ಸಂಖ್ಯೆ ಕಂಟಕವಾಯಿತೆ ಎಂದು ಸೋಶಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಈಗ ಪ್ರಶ್ನಿಸುತ್ತಿದ್ದಾರೆ ಹಾಗೆಯೇ ಕನ್ನಡದ ಖ್ಯಾತ ನಟ ರಘುವೀರ್ ಜನಿಸಿದ್ದು ಕೂಡ ಮೇ 17 ರಂದು ಅವರು ಕೂಡ ಹೃದಯಾಘಾತದಿಂದಲೇ ಮೃತಪಟ್ಟಿದ್ದು ಎಂಬುದು ಒಂದು ಕಾಕತಾಳೀಯ ಇದೊಂದು ಮುಖ್ಯದ ಮಾಹಿತಿಯಾಗಿತ್ತು ಸ್ನೇಹಿತರೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯದ ಮಾಹಿತಿ ಏನೆಂದರೆ ಸುಸ್ತಾಗಿದೆ ಅಂತ ಪುನೀತ್ ಅವರು ಡಾಕ್ಟರ್ ಕಡೆ ಬಂದಿದ್ದರು ಹೌದು ಸ್ನೇಹಿತರೆ ಪುನೀತ್ ದಂಪತಿ ಆಸ್ಪತ್ರೆಗೆ ಬಂದಾಗ ಏನಾಯಿತು ಎಂಬುದನ್ನು ಡಾಕ್ಟರ್ ರಮಣ್ ರಾವ್ ಅವರು ಈಗ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಹೌದು ಸ್ನೇಹಿತರೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದರು ಸ್ವಲ್ಪ ಸುಸ್ತಾಗಿದೆ ಅಂತ ಡಾಕ್ಟರ್ಗೆ ಹೇಳಿದರು ಎದೆ ನೀವು ಸೇರಿದಂತೆ ಯಾವುದೇ ಒಂದು ಸಮಸ್ಯೆ ಅವರಲ್ಲಿ ಆ ಒಂದು ಸಮಯದಲ್ಲಿ ಕಾಣಿಸಿರಲಿಲ್ಲ ಸುಸ್ತಾಗಿದೆ ಅಂತ ಮಾತ್ರ ಹೇಳಿದ್ದರಂತೆ ಜಿಮ್ ಹಾಗೂ ಬಾಕ್ಸಿನಿಂದ ಸುಸ್ತಾಗಿರಬಹುದು ಎಂದು ಪುನೀತ್ ಅವರು ಹೇಳಿದ್ದಕ್ಕೆ ಪತ್ನಿ ಜೊತೆ ಬಂದಿದ್ದ ಪುನೀತ್ಗೆ ತಕ್ಷಣ ವೈದ್ಯರು ಇಸಿಜಿ ಮಾಡಿದರು ಅಲ್ಲದೆ ವಿಕ್ರಮ ಆಸ್ಪತ್ರೆಗೂ ಕೂಡ ದಾಖಲೆ ಆಗುವಂತೆ ಮಾಹಿತಿ ನೀಡಿದ್ದಾರೆ ವಿಕ್ರಮ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಆದರೆ ಹೃದಯ ಬಡಿತ ಸಂಪೂರ್ಣ ನಿಂತಿತ್ತು ಯಾವುದಕ್ಕೂ ಕೂಡ ಅವರ ಒಂದು ದೇಹ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲವೆಂದು ರಮಣ್ ರಾವ್ ಅವರು ಈಗ ಹೇಳಿದ್ದಾರೆ ಇದೊಂದು ಬೆಚ್ಚಿ ಬೀಳಿಸುವ ಮುಖ್ಯವಾದ ಮಾಹಿತಿಯಾಗಿದೆ ಸ್ನೇಹಿತರೆ ಖ್ಯಾತ ನಟ ಅನಿಸಿಕೊಂಡಿರುವ ಪುನೀತ್ ರಾಜ್ಕುಮಾರ್ ಅವರು ಈಗ ಇಹಲೋಕಕ್ಕೆ ತ್ಯಜಿಸಿದ್ದು ಒಂದು ದುಃಖಕರ ಸಂಗತಿಯಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಒಂದು ವಿಡಿಯೋನ ಮುಗಿಸೋಣ ಮತ್ತು ಸ್ನೇಹಿತರೆ ನೀವು ಕೂಡ ನಿಮ್ಮ ಒಂದು ಅನಿಸಿಕೆಗಳನ್ನು ಹೇಳಿ ಕಮೆಂಟ್ನಲ್ಲಿ ಓಂ ಶಾಂತಿ ಅಂತ ಹೇಳಿ ಕಮೆಂಟ್ ಮಾಡಿ